ಈ ಸಮಾವೇಶ ಒಂದು ಒಳ್ಳೆಯ ಸಮಾವೇಶವಾಗಿದ್ದು ಇಲ್ಲಿ ಈ ಥರ ಸಮಾವೇಶ ಮಾಡಿದಾಗ ಎಲ್ಲರಿಗೂ ಸಂವಿಧಾನದ ಬಗ್ಗೆ ಗೌರವ ಭಾವನೆ ಮೂಡಿಸುವಲ್ಲಿ ಇದೊಂದು ಒಳ್ಳೆಯ ಸಮಾವೇಶವಾಗಿದ್ದು ಎಲ್ಲ ಹಳ್ಳಿ ಹಳ್ಳಿಗೂ ಹೋಗಿದ್ದು ಒಂದು 15-20 ದಿನ ಆಯಿತು. ಎಲ್ಲರಿಗೂ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈ ಸಮಾವೇಶದಲ್ಲಿ ವಿಜ್ಞಾನ ಸೈನ್ಸ್ ಎಕ್ಸ್ಪೋ ಒಂದು ಕಾರ್ಯಕ್ರಮವಾಗಿದ್ದು ಹೋದ ವರ್ಷವೂ ಈ ಥರ ಕಾರ್ಯಕ್ರಮ ಮಾಡಿದ್ರು ಮತ್ತು ಈ ವರ್ಷವೂ ಮಾಡಿದ್ದು ನಾವು 2 ಸಲ ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಇದರಿಂದ ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನು ಹೊರಹಾಕಲು ಇದೊಂಥ ಒಳ್ಳೆಯ ಸಮಾವೇಶ ಎಕ್ಸ್ಪೋ ಆಗಿದ್ದು. ನಮ್ಮದು ಇದರ ಮಾಡೆಲ್ ಹೆಸರು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್. ಅಂದರೆ ಒಬ್ಬ ಕ್ಲೈಮೇಟ್ ವಾತಾವರಣದಲ್ಲಿ ಭಾಳಷ್ಟು ಚೇಂಜಸ್ ಆಗ್ತಾ ಇದ್ದಾವೆ, ಅದಕ್ಕಾಗಿ ರೈತ ಅದು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ರೆ ಅವನಿಗೆ ಬದುಕಲು ಭಾಳ ಕಷ್ಟ ಆಗ್ತಾ ಇದೆ. ಅದಕ್ಕಾಗಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂದರೆ ಅವನು ಬೇಸಾಯದ ಜೊತೆಗೆ ಬೇರೆ ಬೇರೆ ಯಾವುದಂದ್ರೆ ಪೋಲ್ಟ್ರಿ ಫಾರ್ಮಿಂಗ್ ಇರ್ಬೋದು ಅಥವಾ ಪಿಶಿಕಲ್ಚರ್ ಇರ್ಬೋದು ಮತ್ತು ಕೋಕೋನಟ್ ಫಾರ್ಮಿಂಗು ಈ ಥರ ಬೇರೆ ಬೇರೆ ವೆರೈಟಿಯಿಂದ ಅವನು ಬದುಕ್ಬೋದು. ಈಗಿನ ಆಧುನಿಕ ಕಾಲದಲ್ಲಿ ಎಷ್ಟೋ ಜನ ಕೃಷಿಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಈ ಥರ ನಾವು ಮಾಡಿದ್ರಿಂದ ಅವರಿಗೆ ಕೃಷಿ ಬಗ್ಗೆ ಐಡಿಯಾ ಬಂದು, ಅಂದರೆ ಪಿಶಿಕಲ್ಚರು ಕೆಳ ಮೇಲೆ ಅದ್ರ ಮೇಲೆ ಪೋಲ್ಟ್ರಿ ಈ ಥರ ಹೊಸ ಹೊಸ ಅದನ್ನು ನಾವು ಅಳವಡಿಸ್ಕೊಳ್ತಾ ಇದ್ದೇವೆ. ಇದರಿಂದ ಅಂದರೆ ಮಕ್ಕಳು ಈಗ ಸ್ಕೂಲಲ್ಲೇ ಇದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ, ಅಂದರೆ ಅವರು ಈಗ ಮಾಡರ್ನ್ ಯುಗಕ್ಕೆ ಬರಬೇಕು. ಸೊ ಈ ಸಲ ಸಮಾವೇಶ ಇದ್ರೆ ಏನಿದೆ ಹೊರಗಿನ ಲೋಕ ಅಂತ ಅವರಿಗೆ ಅವಶ್ಯಕತೆ ಇದೆ ಅನ್ನಿಸ್ತಾ ಇದೆ.